ಅವ್ರು ಬೆಳೀತಾ ಇದಾರೆ ಅಂತ ತಿಕ್ಕವ್ರಿ. ಅವ್ರ ಅಪೋಸಿಟ್ ಅವ್ರು ಮಾಡ್ತಾ ಇರ್ಬೋದಲ್ಲ. ಹೇಳೋರು ಸಾವಿರ ಹೇಳ್ತಾರ, ಕ್ಲಾರಿಟಿ ಸಿಗ್ಬೇಕು. ಆರೋಪಗಳು ಕೇಳಿ ಬರ್ತಾ ಇದೆಲ್ಲ ದರ್ಶನ್ ಮೇಲೆ, ನಿಮ್ಗೆ ಏನ್ ಅನ್ಸುತ್ತೆ? ಏನಲ್ಲ, ನಿನ್ಗೂ ನಿನ್ ಹೆಂಡತಿಗೂ ಜಗಳ ಅಂತೆ? ಬೇರೆಯವರು ಸ್ಯಾಂಡ್ ಫಲಿಂಗ್ ಜಾಸ್ತಿ ಇದೆ, ಅವ್ರನ್ನ ಇಂಡಸ್ಟ್ರಿ ತುಳಿಬೇಕು ಅಂತ ಸಾಕಷ್ಟು ಜನ ಕಾಯ್ತಿದ್ದಾರೆ. ತಕ್ಷಣ ನಿಮ್ಗೆ ಎಲ್ಲಾ ಟಿವಿಯಲ್ಲೂ ಬಂದೇ ಬರುತ್ತೆ. ಇನ್ನು ಹೋಗಿಲ್ಲ ಅಂತ ನೀವು ತಾನೇ ಹೇಳ್ತಾ ಇದ್ದೀರಾ. ದರ್ಶನ್ ನನ್ ಮೇಲೂ ಹಲ್ಲೆ ಮಾಡಿದಾರೆ ಅಂತ ಹೇಳಿದಾರಲ್ಲ, ಅದಕ್ಕೆ ಮೇಡಮ್ ಅದೆಲ್ಲ ಸುಳ್ಳು ಮೇಡಮ್. ಅವರಿಬ್ರು ಗಂಡ ಹೆಂಡತಿ, ಓಕೆನಾ? ಕುಮಾರ ಪ್ರಹ್ಲಾದ ಕಂದ, ನಮ್ಮ ವಿಜಯಲಕ್ಷ್ಮಿ ಅತ್ತಿ ಅವರಲ್ಲ, ಅವ್ರು ಬಂದು ದೊಡ್ಡವರು, ಇವ್ರು ಚಿಕ್ಕವರು. ಲೇ, ನೀನು ದೊಡ್ಡ ಪುಡಾಂಗ ಆಗಿರ್ಬೋದು, ಅದನ್ನ ಬಾಯಿ ಮುಚ್ಕೊಂಡು ಕೇಳಬೇಕಷ್ಟೇ. ಯಾವತ್ತ ನಮ್ ಬಾಸು ಎರಡ್ ಪೇಕ್ ಜಾಸ್ತಿ ಆಗಿ ಏನೋ ಹೊಡೆದಿರ್ಬೋದು, ಅದಕ್ಕೇನೆ ಹೇಳಕ್ ಆಗಲ್ಲ. ನಿಮ್ಮಂತ ಹೆಜರಾಗಳು ದಾದಾ ಅಂತ ಸಲಾಮ್ ಹೊಡೆದೆ. ನನ್ ವೈಫ್ ಅಂತ ನಾನೇ ಹೇಳ್ತಾ ಇದೀನಲ್ಲ, ಅವ್ರೇ ಒಪ್ಕೊಂಡಾದ್ಮೇಲೆ ನನಗೆ ಯಾರು ಬಂದು ನಾನು ಡಿ ಬಾಸ್ ಅಭಿಮಾನಿ ಅಂದ್ಬಿಟ್ರೆ ಅಯ್ಯೋ ಎಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದೀರಿ ಅಂತ ಕೇಳೋಣ ಅನ್ಸುತ್ತೆ. ಆರೋಪಗಳು ಕೇಳಿ ಅವ್ರ ಬೆಳೀತಾ ಇದಾರೆ ಅಂತ ತಿಕ್ಕವ್ರಿ. ಅವ್ರ ಅಪೋಸಿಟ್ ಅವ್ರು ಮಾಡ್ತಾ ಇರ್ಬೋದಲ್ಲ. ತಪ್ಪು ಈ ವಿದ್ವಾಂಸರುಗಳಿಗೆ ಸರಿಸಾಟಿ ಯಾವ್ದು ಈ ಜಗತ್ತಿನಲ್ಲಿಯೇ ಇಲ್ಲ. ಅವ್ರದ್ದು ಏನಕ್ಕೆ ಅಂದ್ರೆ ಅವ್ರದ್ದು ಅವ್ರನ್ನ ತುಳಿಬೇಕು ಅಂತ, ಅವ್ರನ್ನ ತುಳಿಯಕ್ ಆಗೋದಿಲ್ಲ. ಏನಕ್ಕೆ ಅಂದ್ರೆ ನಾವಿದೀವಿ ಫ್ಯಾನ್ಸ್. ಎಷ್ಟು ದೊಡ್ಡ ವಿಚಾರವನ್ನ ಎಷ್ಟು ಸರಳವಾಗಿ ಹೇಳ್ಬಿಟ್ರು. ಮಿಸೆ, ಬೆಳಿಗ್ಗೆಯಿಂದ ನಿನ್ನೇನೇನು ನಾನು ಅಂದ್ಬಿಟ್ಟೆ, ಬೈದ್ಬಿಟ್ಟೆ, ಬೇಜಾರು ಮಾಡ್ಕೊಂಡ್ಬಿಟ್ಯಾ? ಎಲ್ಲೂ ಬಿಟ್ಟೆ ನೋಡ, ನಿನ್ನ ಮಂಡಿದ್ದಂಗೆ ಹಿರಿಯರೇನಾರು ಹೋದ್ರೆ ಬದುಕಕ್ಕೆ ಅಂತ ತಿಳ್ಕೊಳ್ಳೋ ಆವೇಗ ನನ್ ಮಗನೇ ಅಂತ ನಮ್ಮ ಅಪ್ಪ ಹೇಳಿ ಸತ್ತೋಗ್ಬಿಟ್ಟವ್ರೆ. ಅಲ್ಲ ಮತ್ತೆ ಕೂತ್ಕಳ.